ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಹಳೆ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಶಿರಾ ನಗರದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಹಳೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಾಗೂ ಹಿರಿಯ ಆಟೋ ಚಾಲಕರಾದ ಶೌಕತ್ ಹಾಗೂ ಅಫ್ಸರೊಂದಿಗೆ ಸನ್ಮಾನ ಮಾಡಲಾಯಿತು. ಸನ್ಮಾನ ಮಾಡ್ತಾ ನನ್ನ ಹೆಸರು ಅಬ್ದುಲ್ ಖಾದರ್ ಖಾನ್ ಅಂತ, ಜಾಮಿಯಾ ಮಸೀದಿ ಕಮಿಟಿ ಮೆಂಬರ್. ಇವತ್ತಿಂದು ಓಲ್ಡ್ ಗೌರ್ಮೆಂಟ್ ಸರ್ಕಲ್ ಆಟೋ ಸ್ಟ್ಯಾಂಡ್ ಸರ್ಕಲ್ ಐತಲ್ಲ, ಇದೆಲ್ಲ ಹುಡುಗರು ಆಟೋ ಎಲ್ಲ ಫುಲ್ ಕಮಿಟಿಯವರು ಎಲ್ಲ ಸೇರ್ಕೊಂಡು ಇವತ್ತು ಈದ್ ಮಿಲಾದ್ ಉನ್ನಬಿ ಇದು ದಾವತ್ ಮಾಡ್ತಿದ್ದಾರೆ. ಇವತ್ತೆಲ್ಲ ಹುಡುಗರು ಈ ಕಡೆ ಈ ಕಡೆ ಆ ಕಡೆ ಇರೋದು ಎಲ್ಲ ಜನ ಸೇರಿ ಇವತ್ತು ಒಗ್ಗಟ್ಟಿಗೆ ಎಲ್ಲ ಹುಡುಗರು ಲೀಡರ್ಸ್ಗಳು ಆಟೋ ಸ್ಟ್ಯಾಂಡ್ ಅವರೆಲ್ಲ ಸೇರಿ ಈದ್ ಮಿಲಾದ್ ಹಬ್ಬ ಅವರಿಗೆಲ್ಲ ಶುಭಾಶಯಗಳು. ನನ್ನ ಇರ್ತಾ ನನ್ನ ಮಾತು ಮುಗಿಸ. ನನ್ನ ಹೆಸರು ಮೊಹಮ್ಮದ್ ಫಜೀಲತ್ ಅಂತ. ನಮ್ಮ ಶಿರಾನಗರದ ಹಳೆ ಆಸ್ಪತ್ರೆ ಟಿಪ್ಪು ಸರ್ಕಲ್ನಲ್ಲಿ ನಮ್ಮ ಎಲ್ಲ ಆಟೋ ಚಾಲಕರ ಸಂಘದ ವತಿಯಿಂದ ಜಸ್ಟ್ ಈದ್ ಮಿಲಾದ್ ನಬಿ ಕಾರ್ಯಕ್ರಮ ಇಟ್ಕೊಂಡಿದ್ದು, ಅಣ್ಣ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸೀನಿಯರ್ ಆಟೋ ಚಾಲಕರಾದ ನಮ್ಮ ಈ ಟಿಪ್ಪು ಆಟೋ ಚಾಲಕರ ಘಟಕ ಸಂಘದ ಸೀನಿಯರ್ ಆಟೋ ಚಾಲಕರಾದ ಶೌಕತ್ ಅಣ್ಣ ಹಾಗೂ ಮತ್ತು ನಮ್ಮ ಅಫ್ಸರ್ ಹಜರತ್ವರಿಗೂ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ನಮ್ಮೆಲ್ಲರ ಆಟೋ ಡ್ರೈವರ್ಸ್ ಇದ್ದಾರೆ, ಮತ್ತು ತಬ್ರೇಜು, ಆಮೇಲೆ ಇಮ್ರಾನ್ ಅಣ್ಣ, ಮತ್ತು ಇರ್ಫಾನ್, ತೌಫಣ, ಅದೆಲ್ಲರೂ ಸೇರಿ ಇವರೆಲ್ಲರೂ ಇದ್ರಿಗಿಂತ ಸೇರಿ ಇದು ನಮ್ಮ ಜಶ್ನ ಮಿಲಾದು ನಬಿ ಕಾರ್ಯಕ್ರಮ ಇಟ್ಕೊಂಡು ಇದು ಊಟ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮೆಲ್ಲರ ಪರವಾಗಿ ನಮ್ಮ ಟಿಪ್ಪು ಆಟೋ ಚಾಲಕರ ಸಂಘದ ಒಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದು ಸುಮಾರು ಒಂದು 7-8 ವರ್ಷದಿಂದ ಕಂಟಿನ್ಯೂಸ್ ರೆಗ್ಯುಲರ್ನಿಂದ ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ಮಾಡ್ಕೊಂಡು ಏನಿದ್ದಾರೆ ಇವರು ಎಲ್ಲ ಸೀನಿಯರ್ ಆಟೋ ಚಾಲಕರು ಏನಿದ್ದಾರೆ ಅವರೆಲ್ಲರೂ ಸುಮಾರು 7-8 ವರ್ಷದಿಂದ ಕಂಟಿನ್ಯೂಸ್ಲಿ ರೆಗ್ಯುಲರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲ ತುಂಬ ಸಿರಾ ಟೌನ್ ಸರ್, ಟೌನ್ ಎಲ್ಲ ನಮ್ಮ ಏರಿಯಾ ಎಲ್ಲ ಸಿರಾ ಟೌನ್ಗೆಲ್ಲ ಎಲ್ಲ ಸೇರಿ ಇದು ಜಾಫತ್ ಯಾಮ್ ಅಂತ ಸುಮಾರು ಒಂದು ಇಲ್ಲಿ ಒಂದು ಏರಿಯಾದಂತಲ್ಲ ಎಲ್ಲ ಸಿರಾ ಟೌನ್ ಎಲ್ಲ ಊಟ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿಯೊಬ್ಬರು ಅನ್ನ ಸರ್ ಅಂತ ಈ ಆಟೋ ಸ್ಟ್ಯಾಂಡಿನ ನನ್ನ ನಿರ್ದೇಶಕ. ಇಲ್ಲಿದು ಪ್ರತಿ ವರ್ಷ ನಾವು ಮಾಡ್ತೀವಿ, ದುಡ್ಡು ಕಲೆಕ್ಟ್ ಮಾಡ್ತೀವಿ. ಪ್ರತಿಯೊಂದು ಗಡಂಗಿಗೆ ಹೋಗ್ತೀವಿ, ಬಿಡಿ ಗಡಂಗಿಗೆ, ಪ್ರತಿಯೊಂದು ಅಂಗಡಿಯವ್ರ ಹತ್ರ ಇವ್ರ ಹತ್ರ ಕಲೆಕ್ಟ್ ಮಾಡಿ ನಾವು ಪ್ರತಿ ವರ್ಷನೂ ಇದು ಮಾಡ್ತೀವಿ. ಇನ್ನೊಂದು ಏನಂದರೆ ಇದ್ರಾಗೆ ಏನು ನಾವು ಜಾತಿ ಭೇದ ಅಂತ ಏನೂ ಇಡಲ್ಲ. ಯಾರು ಬಂದ್ರೂ ಊಟ ಮಾಡಿಸ್ತೀವಿ, ಅನ್ನ ಸಾಂಬಾರು ಮಾಡಿಸ್ತೀವಿ, ಪಾಯಸ ಮಾಡಿಸ್ತೀವಿ. ಪ್ರತಿಯೊಂದು ಮಾಡಿಸಿ ನಾವು ನಮ್ಮ ಇದ್ರಾಗೆ ಈದ್ ಮಿಲಾದ್ನಾಗ ಏನೈತೆ ಅದು ಮಾಡಿ ನಾವು ಕಾರ್ಯಕ್ರಮ ಮುಗಿಸ್ತೀವಿ. ನಾವು ಒಂದು 250 ಕೆಜಿ ಮಾಡಿಸಿದ್ದೀವಿ. ಒಂದು ಅಂದಾಜು ಒಂದು 1,500-2,000 ಜನ ಊಟ ಮಾಡ್ತಾರೆ. ನಾವು 2 ಗಂಟೆಯಿಂದ ಶುರು ಮಾಡಿರೋದು, ಮಧ್ಯಾಹ್ನ ಸಾಯಂಕಾಲ 5 ಗಂಟೆ ತಗ ನಾವು ಊಟ ಮಾಡಿಸ್ತಾ ಇದ್ದೀವಿ. ಶಿರಾ ತಾಲೂಕು ದೊಡ್ಡಲಿಕುಂಟೆ ಗ್ರಾಮದ ದಲಿತರ ಕಾಲೋನಿಯಲ್ಲಿ 25 ವರ್ಷ ಕಳೆದರೂ ಚರಂಡಿ ವ್ಯವಸ್ಥೆ ಇಲ್ಲ. ಪ್ರತಿದಿನ ಕುಡಿಯುವ ನೀರಿಗಾಗಿ ಪರದಾಟ. ಯಾವುದೇ ಅಧಿಕಾರಿಯಾಗಲಿ ರಾಜಕಾರಣಿಯಾಗಲಿ ಗಮನ ಹರಿಸಿಲ್ಲ. ಶಿರಾ ತಾಲೂಕಿನ ದೊಡ್ಡಲಿಕುಂಟೆ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಲ್ಪತರು ಗ್ರಾಮೀಣ ಬ್ಯಾಂಕ್, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ನಾಡ ಕಚೇರಿ ಇರುವಂತಹ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ, ಇಂತಹ ಅಭಿವೃದ್ಧಿ ಹೊಂದಿದ ದೊಡ್ಡಹುಲಿಕುಂಟೆ ಗ್ರಾಮದ ದಲಿತ ಕಾಲೋನಿಯಲ್ಲಿ 76 ಬಡ ಕುಟುಂಬಗಳ 360 ಜನ ವಾಸಿಸುತ್ತಿದ್ದಾರೆ. ಕಂದಾಯ ಸೇರಿದಂತೆ ಎಲ್ಲ ತೆರಿಗೆಗಳನ್ನು ಗ್ರಾಮ ಪಂಚಾಯಿತಿಗೆ ಕಟ್ಟುತ್ತಾ ಬಂದಿದ್ದರೂ ಮೂಲಭೂತ ಸೌಲಭ್ಯ ನೀಡುವಲ್ಲಿ ತಾರತಮ್ಯ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿದ ಲಕ್ಷ್ಮಮ್ಮ, ನಾವು ಕಳೆದ 25 ವರ್ಷಗಳಿಂದ ನೋಡುತ್ತಿದ್ದೇವೆ, ಊರ ಹೊರಭಾಗದಿಂದ ಕಾಲೋನಿ ಮೂಲಕ ಹಾದು ಹೋಗುವ ಚರಂಡಿ ಬಿಟ್ಟರೆ ಇನ್ಯಾವುದೇ ಚರಂಡಿ ವ್ಯವಸ್ಥೆ ಕಲ್ಪಿಸಿಲ್ಲ. ಪರಿಣಾಮ ಮನೆಗಳಲ್ಲಿ ನಿತ್ಯ ಬಳಕೆ ಮಾಡುವಂತಹ ಸ್ನಾನಗೃಹದಿಂದ ಬರುವಂತಹ ನೀರು ರಸ್ತೆಯಲ್ಲಿಯೇ ನಿಲ್ಲುವುದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಲೇರಿಯಾ, ಚಿಕನ್ಗುನ್ಯಾದಂತಹ ಜ್ವರದಿಂದ ಬಳಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ ಬರುವಂತಹ ಅನುದಾನ ಎಲ್ಲಿಗೆ ಹೋಗುತ್ತಿದೆ ಎಂಬುದೇ ಅನುಮಾನವಾಗಿದೆ.
ರತ್ನಮ್ಮ ಮಾತನಾಡಿ, 60 ಮನೆ ಇರುವಂತಹ ಕಾಲೋನಿಯಲ್ಲಿ ಎಲ್ಲರೂ ಮನೆಗಳಿಗೆ ಪ್ರತ್ಯೇಕ ನಲ್ಲಿ ಹಾಕಿಸುವಂತಹ ಶಕ್ತಿ ಇಲ್ಲ. ಒಂದು ಬೀದಿಗೆ 2 ಕುಡಿಯುವ ನೀರು ಬರುವಂತಹ ನಲ್ಲಿ ಹಾಕಬೇಕು. ಇದನ್ನು ಮಾಡದೆ ಇಡೀ ದಲಿತ ಕಾಲೋನಿಗೆ 1 ನಲ್ಲಿ ಹಾಕಿ 2 ದಿನಕ್ಕೊಂದರಂತೆ ನೀರು ಬಿಡುತ್ತಿದ್ದಾರೆ. ಸಿಕ್ಕಿದವರಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ಕಷ್ಟವಾಗುತ್ತೆ. ಈ ಬಗ್ಗೆ ಗ್ರಾಮ ಪಂಚಾಯತಿಯಲ್ಲಿ ವಿಚಾರಿಸಿದರೆ ನಮ್ಮ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಲ್ಲ ಎಂದು ಆರೋಪಿಸಿದರು. ಪಿಡಿಒ ಬಸವರಾಜು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ ನೀಡುವಂತಹ ಅನುದಾನ ನೀಡುವಂತೆ ಪತ್ರ ಬರೆಯಲಾಗಿದೆ. ದಲಿತ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮತ್ತಷ್ಟು ಬದಿ ನಲ್ಲಿಗಳನ್ನು ಶೀಘ್ರವೇ ಹಾಕಿಸಲಾಗುವುದು. ಬೀದಿಗಳು ಕಿರಿದಾದ್ದರಿಂದ ಚರಂಡಿ ನಿರ್ಮಾಣ ಸಾಧ್ಯವಾಗಿಲ್ಲ. ಇರುವಷ್ಟು ಜಾಗದಲ್ಲೇ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಲು ಅನುದಾನ ನೀಡಿದ ತಕ್ಷಣ ಕಾಮಗಾರಿ ಪ್ರಾರಂಭಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಶಿವಮ್ಮ, ನರಸಿಂಹಯ್ಯ, ಲಕ್ಷ್ಮೀದೇವಿ, ಲಕ್ಷ್ಮಮ್ಮ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಅದಕ್ಕೆ ಏನು ಕೇಳಿದ್ರು ಕರೆಂಟಿಗೆ ಯಾತು ವ್ಯವಸ್ಥೆನೇ ಕೊಡ್ತಾ ಇಲ್ಲ. ಹಾಕ್ತಿ ಮಾಡಿಸ್ತೀವಿ ಅಂತಾರೆ, ಅದೇ ಸುಮ್ಮನೆ ಹೋಗ್ತಾರೆ. ಸೊಳ್ಳೆ ಸೊಳ್ಳೆ ಅದು ಕಾಟ, ಮಕ್ಕಳು ಮರಿಗೆ ಸೊಳ್ಳೆ ಕಡಿಯೋದು, ಜ್ವರ ಬರೋದು, ಮಲಾರಿ. ಈಗ ಚರಂಡಿ ನೀರು ಹೊರಗಡೆ ಹೋಗಲ್ವ ಅಕ್ಕ? ಹೌದಾ? ಮತ್ತೆ ಏನಾದ್ರು ಜ್ವರ ಗಿರ ಬಂದ್ರೆ ಏನ್ ಮತ್ತೆ ಕೇಳ್ರಿ ಪಂಚಾಯತ್ ಕೇಳಿ ನೀವು ಏನಂತಾರೆ? ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರ ಅಕ್ಕ? ಇಲ್ವೇ ಇಲ್ಲ, ಆ ಸೌಲಭ್ಯ ಕೊಟ್ಟೇ ಇಲ್ಲ. ಬರೀ ಕೇಳ್ತಾರೆ, ಯಾತು ಇಲ್ಲ ಅಂತಾರೆ. ಈ ಚರಂಡಿ ಸೌಲಭ್ಯ ನೀರಿನ ಸೌಲಭ್ಯ ಇಲ್ಲ, ಬೀದಿನಲ್ಲಿ ಒಂದೇ ಇರೋದು ಈ ಕಾಲ್ವನಿಗೆ. ಎಷ್ಟು ಮನೆ ಇದಾವೆ? 150 ಮನೆ. ಮತ್ತೆ ನೀರು ಹಿಡ್ಕೊಳಕ್ಕೆ ಎಲ್ಲ ಹೋಗ್ತೀರಾ? ಯಾರನ್ನ ಹಾಕ್ಸಿರೋ ಮನೆಗೆ ಹೋಗೋದು, ಹಿಡ್ಕೊಂಡ್ ಬರೋದು. ಸಿಕ್ಕಿದ ಕಡೆ ನೀರ್ ತರಬೇಕು, ಇಲ್ಲ ಅಂದ್ರೆ ಇಲ್ಲ. ಫಿಲ್ಟರ್ ನೀರ್ ತರೋದು, ಅದ್ರಾಗೆ ಅಡಿಗೆ ಮಾಡ್ಕೊಂಡು ಕಾಯೋದಷ್ಟೇ. ಹೌದಾ? ಬೇರೆ ಈಗ ಊರಕ್ಕೆ ಹೋದ್ರೆ ಬಿಡಲ್ಲ ಯಾರನ್ನು? ನಿಮಗೆ ಸೌಲಭ್ಯ ಕೊಟ್ಟಿಲ್ಲ? ಸೌಲಭ್ಯ ಇಲ್ಲ. ನಮ್ಗೆ ಪಂಚಾಯತ್ ಕೇಳಿರಿ, ಏನಂತಾರೆ ಅವ್ರೇನ್ ಹೇಳ್ತಾರೆ, ಮನೆಗೆ ಒಂದೊಂದು ಹಾಕಿಸ್ಕೊಳ್ರಿ ನಲ್ಲಿನ ಅಂತಾರೆ. ಹಾಂ, ನಮಗೆ ಸೌಲಭ್ಯ ಕೊಡ್ರಿ, ಪಂಚಾಯತಿ ಕಂದಾಯ ಕಟ್ಟಿಸ್ಕೊಂತೀರ ಅಂತ ನೀವು ಕೇಳ್ಬೇಕು. ಕೇಳಿದೀವಿ, ಹೋಗಿ ಏನಂತಾರೆ. ನೀರು ಸರಿ ಬಿಡಲ್ಲ, ವಾರಕ್ಕೊಂದ್ಸಲಿ 4-5 ದಿನಕ್ಕೊಂದ್ಸಲಿ ಬಿಡ್ತಾರೆ ನೀರು. ಹೌದಾ? ನೀರು ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ವಿವಿಧೆಡೆ ಈದ್ ಮಿಲಾದ್ ಆಚರಿಸಲಾಯಿತು. ಬುಕ್ಕಪಟ್ಟಣ ಗ್ರಾಮದಲ್ಲಿ ಚಾಂದಿನಿ ಚೌಕಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಮುಸ್ಲಿಂ ಬಾಂಧವರು ಝಂಡಾ ಎತ್ತುವುದರ ಮುಖಾಂತರ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್, ಖಲೀಲ್ ಸಾಬ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಪುಟ್ಟರಾಜು, ಜಹೀರ್ ಸಾಬ್, ಮೋಮಿನ್ ಇನ್ನು ಮುಂತಾದವರು ಹಾಜರಿದ್ದರು. ಈದ್ ಮಿಲಾ ಝಂಡಾವನ್ನು ಚಾಂದಿನಿ ಮೊಹಲ್ಲಾದಲ್ಲಿ ಹಾರಿಸಿದಂಥ ನಮ್ಮ ಮುಸ್ಲಿಂ ಬಾಂಧವರಿಗೆ, ಎಲ್ಲ ನಮ್ಮ ಗ್ರಾಮಸ್ಥರಿಗೂ, ಎಲ್ಲರೂ ಒಂದಾಗಿ ಬಾಳಬೇಕು ಅಂತ ಹೇಳ್ತಾ, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ತಮಾಮ್ ದಿಲ್ಕಿ ಗಹರಾಯಿ ಸೇ ಶುಕ್ರಿಯಾ ಅದಾ ಕರ್ತೇ ಕಿ ಆಪ್ ಲೋಗ್ ನಬಿ ಕರೀಮ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಕಿ ಅಲಂಕುಶಾಹಿ ಧರ್ಮ ಶರೀಫ್ ಮೇ ಶಿರ್ಕತ್ ಹುವಾ. ಬುಕ್ಕಪಟ್ಟಣ ಜೋ ಬುಕ್ಕಪಟ್ಟಣ ಹೋಬಳಿ ಮೇ ಸಬ್ಸೆ ಬೆಹತರೀನ್ ಪೈಮಾನೆ ಪರ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾ ಝಂಡಾ ಯಹಾಂ ಪೆ ಚಢಾಯಾ ಜಾ ರಹಾ ಹೈ. ಸಬ್ ಲೋಗ್ ಯಹಾಂ ಪಹುಂಚ ಕರ್ ಹುಜೂರ್ ಕಿ ಮೊಹಬ್ಬತ್ ಕಾ ಮಿಲಾದ್ ಮನಾ ಕರ್ಕೆ ಜೋ ಹೈ ಶಾಂತಿ ಮೊಹಬ್ಬತ್ ಅಮನ್ ಕಾ ಪೈಗಾಮ್ ದೇ ರಹೇ ಹೈ. ಇಸ್ಲಾಮ್ ಔರ್ ಹಮಾರೆ ತಮಾಮ್ ಹಿ ಜೋ ಹೈ ಹಿಂದೂ ಮುಸಲ್ಮಾನ್ ಭಾಯಿ ಕರ್ಕೆ ಜೋ ಹೈ ಆಜ್ ಸುಬಹ ಸೇ ಲೇಕರ್ ಕೆ ಅಬ್ ತಕ್ ಜೋ ಹೈ ಹರ ಏಕ ಜೊ ಹಜೂರ್ ಸಲಾತ ವಸಲಾಮ್ ಮೀಲಾದ ಮೌಕೆ ಪರ ಸಬ್ನೆ ಮಿಲ್ಕರ್ ಜೊ ಹೈ ಏಕ ಜಹದಿ ಕಾ ಜೊ ಹೈ ಸಬೂತ್ ಪೇಶ್ ಕ್ಯಾ ಔರ್ ಹಮಾರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾ ಫರ್ಮಾನ್ ಭೀ ಯಹಿ ಹೈ ಕಿ ಈದ್ ಮಿಲಾದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾ ಜೊ ಆಜ್ ಖುಷಿ ಕಾ ದಿನ ಹೈ ಯಹ ಸಾರಿ ದುನಿಯಾ ಕೋ ಜೊ ಹೈ ಅಮನ್ ಔರ್ ಸುಕೂನ್ ಕಾ ಪೈಗಾಮ್ ದೇತಾ ಹೈ ಯಾನಿ ಸಾರೇ
जो है सारे लोग मिल करके एक होकर के जो है इत्तेहाद और इत्तेफाक के साथ जो है अपने मुल्क को अपने देश को जो है आगे ले जाएं। और हमारे आका अलैहिस्सलाम का फरमान भी यही है कि जिस वतन में हम रहते हैं, जिस वतन में हम ज़िंदगी गुजारते हैं, उस वतन से मोहब्बत की जाए। तो लिहाजा आज सुबह से लेकर के आज 12 रबीउल अव्वल है, हुजूर अलैहिस्सलाम की जो है मीलाद का दिन है, तो आज पूरे बुकावटन के हमारे इस्लामी भाई सब मिल करके सुबह से लेकर के शाम तक जो है हुजूर की मीलाद की खुशी में जो है सारे मोहल्लों को जो है सवारे सजाए और बहुत ही जो है खुशी का इजहार किया। तो लिहाजा मैं आप तमाम शुक्रिया अदा करता हूँ कि अल्लाह तबारक व तआला ने अपने नबी के सदक़े में जो है हम तमाम लोगों को जो है हिंदू मुसलमान सबको जो है यहाँ मिल करके हुजूर की बारगाह में खिराज अकीदत पेश करने और इस्लाम का जो परचम है झंडा चढ़ाने की अल्लाह ताला ने तौफीक अता फरमाई। बस ಶಿರಾ ತಾಲೂಕು ಬುಕ್ಕಾಪಟ್ಟ ಹೋಬಳಿಯ ಹೊಸಪಾಳ್ಯ ಗ್ರಾಮದಲ್ಲಿ ಈದ್ ಮಿಲಾದ್ ಮುಸ್ಲಿಂ ಬಾಂಧವರಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಈದ್ ಮಿಲಾದ್ ಹಬ್ಬವನ್ನು ಸಾಮೂಹಿಕವಾಗಿ ಈ ಗ್ರಾಮದಲ್ಲಿ ಆಚರಿಸಲಾಯಿತು. ಶಾಂತಿ ಸೌಹಾರ್ದತೆ ಈ ಗ್ರಾಮದಲ್ಲಿ ಹೆಸರುವಾಸಿಯಾಗಿದೆ. ಜೆಂಡಾ ಎತ್ತುವ ಮುಖಾಂತರ ಹಬ್ಬವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಪ್ಪ, ಸತ್ಯನಾರಾಯಣ್, ದಯಾನಂದ್ ಕೆ, ರಹೀಂ ಬಾಬುಲಿ, ಜಲೀಲ್ ಸಾಬ್, ಕರೀಂ ಸಾಬ್, ವಲಿ ನಯಾಜ್ ಮೊಮಿನ್, ಸಾಧನ್ ಇನ್ನೂ ಮುಂತಾದವರು ಗ್ರಾಮದ ಮುಖಂಡರು ಹಾಜರಿದ್ದರು. ಪಾಳ್ಯದಲ್ಲಿ ಜೆಂಡಾ ಕಾರ್ಯಕ್ರಮ ಮುಸಲ್ಮಾನ್ದವರು ಎಲ್ಲ ಜನಾಂಗದವರು ಸೇರಿ ಇದು ಅದ್ಭುತ ಥರ ಇದು ಮುಸಲ್ಮಾನರು ಅಂದ್ಕೊಂಡಿಲ್ಲ ನಾವು ಎಲ್ಲ ಒಂದೇ ಅನ್ನೋ ಭಾವನೆಗೆ ಎಲ್ಲ ಜನಾಂಗನೂ ಸೇರಿ ಇಲ್ಲಿ ಹೊಸಪಾಳ್ಯದವರು ಎಲ್ಲ ಅದ್ದೂರಿಯಾಗಿ ಹಬ್ಬದ ಥರ ಮಾಡಿದ್ರು, ನಮಗೆ ಸಂತೋಷ ಆಯಿತು. ಏನು ನಾವು ಈದ್ ಮಿಲಾದನ್ನು ಆಚರಿಸ್ತಾ ಇದ್ದೀವಿ ಹೊಸಪಾಳ್ಯ ಗ್ರಾಮದಲ್ಲಿ, ಇದು ದೇಶ ಕಂಡಂಥ ಮಹಾನ್ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಆಚರಣೆ ಅಂತ ನಾವಾದರೂ ಭಾವಿಸ್ತೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿ ಮತ ಇಲ್ಲದೇನೆ ಎಲ್ಲರೂ ಸೌಹಾರ್ದತ್ವಕ್ಕೆ ಬಾಳಬೇಕು ಅನ್ನೋಂಥ ಪಾಠ ಕಲಿಸ್ತಿ. ಎಲ್ಲರಲ್ಲೂ ಅದನ್ನು ಬಿತ್ತಿ ಹೋದಂಥವರು ಮೊಹಮ್ಮದ್ ಪೈಗಂಬರ್ರು. ಅವರ ಒಂದು ಪ್ರತೀಕವಾಗಿ ಇವತ್ತು ಈದ್ ಮಿಲಾದ್ ಒಂದು ಹಬ್ಬವನ್ನು ಆಚರಿಸ್ತೀವಿ. ಈದ್ ಮಿಲಾದ್ ಹಬ್ಬದಲ್ಲಿ ಹಿಂದೂ ಮುಸಲ್ಮಾನ ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಹಬ್ಬವನ್ನು ಆಚರಿಸ್ತೀವಿ. ಅದು ನಮ್ಮ ಹೊಸಪಾಳ್ಯ ಗ್ರಾಮದಲ್ಲಿ ಯಾವುದೇ ಪಕ್ಷ ಜಾತಿ ಅನ್ನೋ ಯಾವುದೋ ಒಂದು ಭಾವನೆ ಇವತ್ತಿಂದ ಅಲ್ಲ, ಇಂದಿನ ನಮ್ಮ ತಂದೆ ನಮ್ಮ ತಾತನ ಕಾಲಗಳಿಂದಲೂ ಯಾರಲ್ಲೂ ಇಲ್ಲ. ನಾವೆಲ್ಲ ಯಾವುದೇ ಪಕ್ಷ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಎಲ್ಲರೂ ಒಟ್ಟಾಗಿ ನಮ್ಮೂರಿನಾಗ ನಡೀತಕ್ಕಂಥ ಧಾರ್ಮಿಕ ಕಾರ್ಯಗಳಲ್ಲಿ ಖಂಡಿತ ಉತ್ಸಾಹದ ಒಂದು ಉದ್ಘಾಟನಾ ಸಮಾರಂಭದಲ್ಲೂ ಸಮೇತ ಮುಸಲ್ಮಾನ್ ಬಾಂಧವರು ಎಲ್ಲರೂ ಒಟ್ಟಾಗಿ ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದರು. ಅವರು ಒಂದು ಪ್ರತ್ಯೇಕ ಒಂದು ದಿನ ಪೂಜೆ ಸಮೇತ ಮಾಡಿಸಿದ್ರು. ಆ ಒಂದು ಭಾವನೆ ಇಲ್ಲಿಂದಲೂ ಬಂದಿದೆ. ನಾವು ಇವಾಗಲೂ ಅದೇ ಅವರು ಯಾವ ರೀತಿ ಇರ್ತಾರೆ. ಶಿರಾ ನಗರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಪ್ರಥಮ ಬಾರಿಗೆ ಮಹಿಳಾ ಅಧಿಕಾರಿಯೊಬ್ಬರಿಂದ ಪೂಜಾ ಕಾರ್ಯಕ್ರಮ ನಡೆಯಿತು. ಇದೇ ಪ್ರಥಮ ಬಾರಿಗೆ ಮಹಿಳಾ ಅಧಿಕಾರಿಯೊಬ್ಬರಿಂದ ಶಿರಾದ ಅಂಬಾಭವಾನಿ ದೇವಾಲಯದಲ್ಲಿ ಕಾರ್ತಿಕ ಹುಣ್ಣಿಮೆಯಂದು ಪಾಕು ಸುಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಅಂಬಾಭವಾನಿ ದೇವಾಲಯ ನಿರ್ವಹಣಾ ಸಮಿತಿ ಟ್ರಸ್ಟ್ ಹಾಗೂ ಮಧುಗಿರಿ ಉಪವಿಭಾಗಾಧಿಕಾರಿ ಕೆ ನಂದಿನಿ ದೇವಿಯವರಿಂದ ಪೂಜಾ ಕಾರ್ಯ ಸಂಪನ್ನ. ಅಂಬಾಭವಾನಿ ದೇವಾಲಯ ನಿರ್ವಹಣಾ ಸಮಿತಿ ಟ್ರಸ್ಟ್ ವತಿಯಿಂದ ಮಧುಗಿರಿ ಉಪವಿಭಾಗಾಧಿಕಾರಿ ಕೆ ನಂದಿನಿಯವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಎಸ್ಎನ್ ಕೃಷ್ಣಯ್ಯ, ಅಂಬಾಭವಾನಿ ಟ್ರಸ್ಟ್ನ ಸದಸ್ಯರಾದ ವಿಜಯ್ ಕುಮಾರ್, ಉದಯ್ ಕುಮಾರ್, ಅಶೋಕ್ ಕುಮಾರ್, ರೂಪೇಶ್, ನರಸಿಂಹಮೂರ್ತಿ, ರಾಘವೇಂದ್ರ ಹಾಗೂ ಮಹಿಳಾ ಸದಸ್ಯರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.